ಉಡುಗೊರೆ ನೀಡಿದ ಬೆನ್ನಲ್ಲೇ ಕಾರ್ಯಕರ್ತರಿಗೆ ಸಿಹಿ ಸುದ್ದಿ ಇರುವಂತದ್ದು ನಿಗಮ ಮಂಡಳಿಗಳ ಅಧ್ಯಕ್ಷರ ನೇಮಕಕ್ಕೆ ಎರಡನೇ ಹಂತದ ಒಂದು ಪಟ್ಟಿ ರೆಡಿ ಆಗ್ತಾ ಇರುವಂತದ್ದು ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ ಹೌದು ಅಂಕಿತಾ ಬಹಳ ಪ್ರಮುಖವಾಗಿ ಈಗಾಗಲೇ ಏನು ರಾಜ್ಯದಲ್ಲಿ ಕಾಂಗ್ರೆಸ್ನ ನೂತನ ನಿಗಮ ಮಂಡಳಿ ಅಧ್ಯಕ್ಷರ ಪಟ್ಟಿ ಏನು ಆಗಿರ್ತಕ್ಕಂಥದ್ದು ಈ ಬೆನ್ನಲ್ಲೇ ಈಗಾಗಲೇ ಮೊದಲ ಹಂತದಲ್ಲಿ ಶಾಸಕರುಗಳಿಗೆ ಒಂದು ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು ಶಾಸಕರುಗಳಿಗೆ ಒಂದು ಉನ್ನತವಾದಂತಹ ಸ್ಥಾನಮಾನವನ್ನು ಕಾಂಗ್ರೆಸ್ ಪಾರ್ಟಿ ಕೊಟ್ಟಿದೆ ಈಗ ಎರಡನೇ ಹಂತದಲ್ಲಿ ಕಾರ್ಯಕರ್ತರಿಗೆ ಅಥವಾ ಕಳೆದ ಚುನಾವಣೆಯಲ್ಲಿ ಪಕ್ಷಕ್ಕಾಗಿ ದುಡಿದು ಅಥವಾ ಟಿಕೆಟನ್ನು ತ್ಯಾಗ ಮಾಡಿದಂಥ ಅನೇಕ ನಾಯಕರುಗಳಿಗೆ ಏನು ನಿಗಮ ಮಂಡಳಿ ಉಳಿದ ನಿಗಮ ಮಂಡಿಗಳ ಅಧ್ಯಕ್ಷ ಸ್ಥಾನ ಅಧ್ಯಕ್ಷ ಸ್ಥಾನವನ್ನು ಕೊಡುವಂತಹ ಸಾಧ್ಯತೆ ಇರತಕ್ಕಂಥದ್ದು ಹೀಗಾಗಿ ಮೂವತ್ತು ತೊಂಬತ್ತು ಮೂವತ್ತೊಂಬತ್ತು ಜನಗಳ ಪಟ್ಟಿಯನ್ನು ಕೂಡ ಈಗಾಗಲೇ ಏನು ರೆಡಿ ಮಾಡಿರ್ತಕ್ಕಂಥದ್ದು ಹಾಗೂ ಬಹಳ ಪ್ರಮುಖವಾಗಿ ಮೈಸೂರಿನ ಸ್ಥಳೀಯ ನಿಗಮ ಸಂಸ್ಥೆಗಳೇನಿದೆ ಸ್ಥಳೀಯ ಸಂಸ್ಥೆಗಳೇನಿದೆ ಮೂಡಾ ಇರ್ಬೋದು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಹಾಗೂ ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರ ಮೃಗಾಲಯ ಪ್ರಾಧಿಕಾರ ಹಾಗೂ ಕಾಡ ಇರ್ಬೋದು ಹಾಗೂ ಇರ್ಬೋದು ಹೀಗೆ ಈ ಈ ಒಂದು ನಾಲ್ಕೈದು ನಿಗಮಗಳಿದೆ ಅದು ಮೈಸೂರು ಭಾಗದ ಜನರಿಗೆ ಕೂಡ ವಾಡಿಕೆ ಹೀಗಾಗಿ ಮೈಸೂರು ಭಾಗದ ಕಾರ್ಯಕರ್ತರಿಗೆ ಈ ಬಾರಿ ಅವಕಾಶ ಆಗುತ್ತೆ ಪಟ್ಟಿ ಕೂಡ ಸಂಪೂರ್ಣ ಫೈನಲ್ ಆಗಿದೆ ಎನ್ನುವಂತಹ ಮಾಹಿತಿ ಇದೆ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಪರಮಾಪ್ತ ಆಗಿರುವಂತಹ ಕೆ ಮರಿಗೌರಿಗೆ ಈ ಬಾರಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನವನ್ನು ನೀಡ್ತಾರೆ ಎನ್ನುವಂತಹ ಮಾತಿದೆ ಇದು ಕೂಡ ಬಹುತೇಕವಾಗಿ ಖಚಿತ ಆಗಿದೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯ ಇದೆ ಹಾಗೂ ಈ ಭಾಗದಲ್ಲೂ ಕೂಡ ಏನು ವಸ್ತು ಪ್ರದರ್ಶನ ಇದೆ ಅಥವಾ ಕಾಡ ಇದೆ ಇದೆ ಮೃಗಾಲಯ ಇದೆ ಹೀಗೆ ಹಲವಾರು ನಿಗಮಗಳಿಗೂ ಕೂಡ ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಇತ್ತು ಆದರೆ ಈಗ ಬಹುತೇಕ ಏನು ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಡಾಕ್ಟರ್ ಪುಷ್ಪನಾಥ್ ಪುಷ್ಪಲತಾ ಅಮರ್ನಾಥ್ ಅವರ ಹೆಸರು ಕೂಡ ಫೈನಲ್ ಆಗಿರ್ತಕ್ಕಂಥದ್ದು ಹಾಗೂ ಏನು ಕಾಂಗ್ರೆಸ್ನ ಮುಖಂಡರಾದಂತಹ ಕೃಷ್ಣಕುಮಾರ್ ಸಾಗರ್ ಅವರು ಇರ್ಬೋದು ಅಥವಾ ಏನು ಮಾಜಿ ಮೇಯರ್ ಆಗಿರುವಂಥ ಅಯೂಬ್ ಖಾನ್ ಇರ್ಬೋದು ಹೀಗೆ ಅನೇಕ ಜನರಿಗೆ ಈ ಬಾರಿ ಸಿಗುವಂತಹ ಅವಕಾಶ ಇರತಕ್ಕಂಥದ್ದು ಮೈಸೂರು ಜಿಲ್ಲೆ ಒಳಗೊಂಡಂತೆ ಮಂಡ್ಯ ಇದೆ ಚಾಮರಾಜನಗರ ಹೀಗೆ ಅನೇಕ ಭಾಗದಲ್ಲೂ ಕೂಡ ಕಾರ್ಯಕರ್ತರು ಕೂಡ ಸಾಕಷ್ಟು ಪೈಪೋಟಿಯನ್ನು ನೀಡ್ತಾ ಇರ್ತಕ್ಕಂಥದ್ದು ಹೀಗಾಗಿ ಇನ್ನೆರಡು ಮೂರು ದಿನಗಳಲ್ಲಿ ಏನು ಈ ಪಟ್ಟಿ ಕೂಡ ಅಧಿಕೃತವಾಗಿ ಪ್ರಕಟ ಆಗುತ್ತೆ ಯಾಕಂದರೆ ಲೋಕಸಭೆ ಚುನಾವಣೆ ಇರೋದರಿಂದ ಲೋಕಸಭಾ ಚುನಾವಣಾ ಹಿನ್ನೆಲೆಯಲ್ಲೇ ಈ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡಬೇಕಾಗ್ತದೆ ಯಾಕಂದರೆ ಕಾರ್ಯಕರ್ತರಿಗೂ ಕೂಡ ಸರ್ಕಾರ ಬಂದು ಏಳೆಂಟು ತಿಂಗಳು ಕಡೆ ಕೂಡ ಯಾವುದೇ ರೀತಿ ಅಂತ ಅವಕಾಶಗಳನ್ನ ಕೊಟ್ಟಿಲ್ಲ ಎನ್ನುವಂತಹ ಮನಸ್ಸು ಕೂಡ ಇರ್ತಕ್ಕಂಥದ್ದು ಹೀಗಾಗಿ ಈ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡುವ ಮುಖಾಂತರ ಒಂದು ಡ್ಯಾಮೇಜ್ ಕಂಟ್ರೋಲ್ ಕಾಂಗ್ರೆಸ್ ಪಾರ್ಟಿ ಮಾಡಬಹುದು ಎನ್ನುವಂತಹ ಮಾಹಿತಿ ಕೂಡ ಇದೆ ಅಂತಲೇ ಹೇಳ್ಬೋದು ಲಕ್ಷ್ಮಿ ಧನ್ಯವಾದ ಯಶಸ್ ನಿಮ್ಮೆಲ್ಲ ಮಾಹಿತಿಗಾಗಿ